ಹಾಯ್, ವೆಲ್ಕಮ್ ಬ್ಯಾಕ್ ಟು ಎಮ್ ಆರ್ ಕೆ ಡೈರೀಸ್. ನಾನು ನಿಮ್ಮ ತೇಜಸ್ವಿನಿ ಮಂಜೇಶ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಇವತ್ತು ಬೆಳಗ್ಗೆ ನಾವು ಹೊಸ ಸ್ಟೇಟ್ಗೆ, ಐ ಮೀನ್ ಇಂಟರ್ ಸ್ಟೇಟ್ ಹೋಗ್ತಾ ಇದ್ದೀವಿ. ನಮ್ಮ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಗೆಸ್ ಮಾಡಿ ಅಂತ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನಾವು ಬಂಡೀಪುರ್ ಟೈಗರ್ ರಿಸರ್ವ್ ಪಾಸ್ ಮಾಡ್ತಿದ್ದೀವಿ ಅಂದರೆ ನಮ್ಮ ನೆಕ್ಸ್ಟ್ ಪ್ಲೇಸ್ ಈಸ್ ನನ್ ಅದರ್ ದನ್ ದ ಬ್ಯೂಟಿಫುಲ್ ಊಟಿ. ನಾವು ಇವಾಗ ಊಟಿಗೆ ಹೊರಡ್ತಾ ಇದ್ದೀವಿ. ಸೊ ಊಟಿಗೆ ಹೊರಡಬೇಕಾದ್ರೆ ನಾವು ಬಂಡೀಪುರ್ ಟೈಗರ್ ರಿಸರ್ವ್ನ ಪಾಸ್ ಮಾಡಿ ನಮ್ಮ ಕರ್ನಾಟಕ ಬಾರ್ಡರ್ ಎಂಡ್ ಆಗುತ್ತೆ. ನೆಕ್ಸ್ಟ್ ನಾವು ತಮಿಳ್ನಾಡು ಬಾರ್ಡರ್ಗೆ ಸ್ಟೆಪ್ ಇನ್ ಆಗ್ತೀವಿ, ಅದು ಮಧುಮಲೈ ಟೈಗರ್ ರಿಸರ್ವ್. ಅದನ್ನು ಪಾಸ್ ಮಾಡಿ ಸ್ವಲ್ಪ ಗಾರ್ಡ್ ಸೆಕ್ಷನ್ಸ್ ಕ್ಲಿಯರ್ ಮಾಡಿದ್ರೆ ನಮಗೆ ಸಿಗೋದೆ ಊಟಿ. ಆ್ಯಂಡ್ ಎಲ್ಲರೂ ಊಟಿ ಊಟಿ ಅಂತಿರ್ತಾರೆ, ಬನ್ನಿ ಊಟಿಲಿ ಏನಿದೆ ಅಂತ ನೋಡೋಣ. ನಾವಿವಾಗ ಕರ್ನಾಟಕನ ಕ್ರಾಸ್ ಮಾಡಿ ತಮಿಳ್ನಾಡಿಗೆ ಹೊರಡ್ತಿರೋದು ಊಟಿ ರೀಚ್ ಆಗೋಕ್ಕೆ. ನಾನು ಕಾರ್ದು ಗ್ಲಾಸ್ ಹಿಂದೆಯಿಂದ ವಿಡಿಯೋ ಕ್ಯಾಪ್ಚರ್ ಮಾಡಿರೋದಕ್ಕೆ ಅಲ್ಲಿ ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್ ಅಂತ ಇದೆ. ನಾವು ಹೋಗಿದ್ದು ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಎಲೆಕ್ಷನ್ ಚೆಕ್ ಪೋಸ್ಟ್ಗಳು ತುಂಬ ಇದ್ವು. ಆ್ಯಂಡ್ ನಾವು ಒಂದ್ಸಲ ತಮಿಳ್ನಾಡಿಗೆ ಸ್ಟೆಪ್ ಇನ್ ಆದ ತಕ್ಷಣ ಇಲ್ಲೂ ಕೂಡ ಚೆಕ್ಕಿಂಗ್ ನಡೆಯುತ್ತೆ. ಇಲ್ಲಿ ಸ್ವಲ್ಪ ತರೋ ಚೆಕ್ಕಿಂಗ್ ಅಂದರೆ ಫುಲ್ ಎಲ್ಲ ಡೀಟೇಲಾಗಿ ಚೆಕ್ ಮಾಡಿದ್ರು, ಎಲ್ಲ ಬ್ಯಾಗ್ಸು, ಕಾರ್ ಡಿಕ್ಕಿ, ಮುಂದೆಗಡೆ ಡ್ಯಾಶ್ ಬೋರ್ಡು ಎಲ್ಲ ನೀಟಾಗಿ ಚೆಕ್ ಮಾಡಿದ್ರು ತಮಿಳ್ನಾಡು ಪೊಲೀಸವರು. ಮಧುಮಲೈ ಟೈಗರ್ ರಿಸರ್ವ್ ನ ಕ್ರಾಸ್ ಮಾಡಿ ನಾವು ಇವಾಗ ಗಾರ್ಡ್ ಸೆಷನ್ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿ ಪ್ರತಿ ಒಂದು ಟರ್ನಿಂಗ್ಗೂ ಒಂದು ಹೇರ್ ಪಿನ್ ಬೆಂಡ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಟೋಟಲ್ ಇಲ್ಲಿ 36 ಹೇರ್ ಪಿನ್ ಬೆಂಡ್ ಇದ್ದಾವೆ. ನಾವು ಕರೆಂಟ್ಲಿ 17th ಹೇರ್ ಪಿನ್ ಬೆಂಡ್ನ ಪಾಸ್ ಮಾಡ್ತಿದ್ದೀವಿ. ಆ್ಯಂಡ್ ಹೋಗ್ತಾ 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 ಒಂದೊಂದೇ ಲೆಸ್ ಆಗುತ್ತೆ. ಸೊ ಕಂಪ್ಲೀಟ್ 1 ಇಲ್ಲ 0 ಅಂತ ರೀಚ್ ಆದಾಗ ಮೋಸ್ಟ್ಲಿ ನಮಗೆ ಊಟಿ ಸಿಗುತ್ತೆ ಅನಿಸುತ್ತೆ. ಊಟಿಗೆ ರೀಚ್ ಆಗಿದ ತಕ್ಷಣ ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತು. ಸೊ ಅಲ್ಲೇ ಯಾವ್ದಾರ ಒಂದು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ಬಟ್ ಈ ಹೋಟೆಲಲ್ಲಂತೂ ಬ್ರೇಕ್ಫಾಸ್ಟ್ ಇತ್ತು, ಲೈಕ್ ಪೂರಿ ಆ್ಯಂಡ್ ದೋಸಾ ಇವೆರಡೇ ಐಟಮ್ ಅನ್ಸುತ್ತೆ ಇದ್ದಿದ್ದು. ಬಟ್ ಒಂಚೂರು ಚೆನ್ನಾಗಿರಲಿಲ್ಲ, ನನಗೆ ಗೊತ್ತಿಲ್ಲ ಏನಕ್ಕೆ. ಇದ್ದಿದ್ದೇ ಒಂದು ಹೋಟಲ್ಲು, ಆದರೂ ಏನೂ ಚೆನ್ನಾಗಿರಲಿಲ್ಲ. ಆ್ಯಂಡ್ ಅವರು ತಮಿಳಲ್ಲಿ ಮಾತಾಡ್ತಾರೆ, ನಾವು ಕನ್ನಡದಲ್ಲಿ ಮಾತಾಡ್ತೀವಿ, ಅವ್ರಿಗೂ ನಮಗೂ ಕಾನ್ವರ್ಸೇಷನ್ ಮ್ಯಾಚ್ ಆಗೋಲ್ಲ. ನನಗಂತೂ ಥೋ ಸಿಕ್ಕಾಪಟ್ಟೆ ಬೇಜಾರಾಯಿತು ಇಲ್ಲಿ. ಬಿಕಾಸ್ ಅವರು ಆ್ಯಕ್ಚುಲಿ ಬಂದರೂ ಮಾತಾಡಲ್ವೋ ಏನೋ ಗೊತ್ತಿಲ್ಲ. ನಮ್ಮಲ್ಲಂತೂ ಒಬ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಬರ್ತಿರ್ಲಿಲ್ಲ ತಮಿಳು. ಹಿಂದೆ
ಊಟಿಲಿ ತುಂಬ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಿಕಾಸ್ ವೆದರ್ ತುಂಬಾ ಚೆನ್ನಾಗಿತ್ತು. ಸೊ ನಾವು ಪೈನ್ ಫಾರೆಸ್ಟ್ ಹತ್ರನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನಮ್ಮ ನೆಕ್ಸ್ಟ್ ಪ್ಲೇಸ್ ಇದ್ದಿದ್ದು ಪೈಕರ ವಾಟರ್ ಫಾಲ್ಸ್. ಆ ಪೈಕರ ವಾಟರ್ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಆನ್ ದಿ ವೇನೇ ನಿಮಗೆ ಒಂದು ಎರಡು ಮೂರು ಲೊಕೇಶನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಟ್ರೀ ಪಾರ್ಕ್ ಅಂತ ಇದೆ, 8 ಮೈಲ್ ಅಂತ. ಇದೇನಂದರೆ ಅಂದ್ರೆ ಶೂಟಿಂಗ್ ಪ್ಲೇಸ್ ಅಂತ ಹೇಳ್ಬೋದು, ಬಿಕಾಸ್ ಫುಲ್ಲು ಪ್ಲೇನ್ ಗ್ರೀನ್ ಗ್ರಾಸ್ ಲ್ಯಾಂಡ್ಸ್ ಇರುತ್ತೆ. ತುಂಬ ಮೂವೀಸಲ್ಲಿ ನೋಡಿರ್ತೀರ ನೀವು ಈ ಥರ ಪ್ಲೇನ್ ಗ್ರೀನ್ ಗ್ರಾಸ್ ಲ್ಯಾಂಡ್ಸ್ ಹತ್ರ ಎಲ್ಲ ನಾವು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿಲ್ಲ, ಬಿಕಾಸ್ ಎಲ್ಲೂ ಕಾರೇ ನಿಲ್ಲಿಸಿಲ್ಲ. ಅಷ್ಟು ಜನ ಇದ್ರು, ವೀಡಿಯೋದಲ್ಲಿ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ಸೊ ಅಲ್ಲಿ ಪಾರ್ಕಿಂಗ್ ಕೂಡ ಅಷ್ಟೊಂದು ಇರಲಿಲ್ಲ. ಇದು ಕೂಡ ಒನ್ ಆಫ್ ದಿ ಫೇಮಸ್ ಪ್ಲೇಸ್, ವೆನ್ ಲಾಕ್ಡೌನ್ಸ್ ನೇಚರ್ ಟ್ರೇಲ್ ಅಂತ. ಸೊ ಇಲ್ಲೂ ಕೂಡ ನಾವು ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಸುಮ್ಮನೆ ಇಲ್ಲಿಂದನೇ ಪಾಸಿಂಗಲ್ಲೇ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಹೋದ್ವಿ, ಬಿಕಾಸ್ ನೈಟ್ ಆಗ್ಬಿಟ್ಟು ನಾವು ನೈಟ್ ಅಷ್ಟರಲ್ಲಿ ಮನೆ ರೀಚ್ ಆಗಬೇಕಿತ್ತು. ಸೊ ಇಲ್ಲೇ ಪಾಸಿಂಗಲ್ಲೇ ನಮ್ಗೆ ಗೊತ್ತಾಗ್ತಾ ಕಾಣಿಸ್ತಿದೆ ಏನೇ ಹೆಂಗಿದೆ ಅಂತ. ಸೊ ಅಷ್ಟು ಇಳಿದು ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿಲ್ಲ ನಾವು. ತಮಿಳ್ನಾಡಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ನೋಡಿ ತುಂಬ ಖುಷಿ ಆಯಿತು. ಅಫ್ಕೋರ್ಸ್ ಇಂಟರ್ ಸ್ಟೇಟ್ ಓಡಾಡ್ತಿರ್ತವೆ ಬಸ್ಗಳು ಫ್ರಮ್ ಕರ್ನಾಟಕ ಟು ತಮಿಳ್ನಾಡು, ಆ್ಯಂಡ್ ತಮಿಳ್ನಾಡಿಂದ ಬಸ್ ಕರ್ನಾಟಕ ಓಡಾಡ್ತಿರ್ತವೆ. ಬಟ್ ಅಲ್ಲಿ ಜಾಸ್ತಿ ನಾವು ಟೂರಿಸ್ಟ್ ಥರ ಟ್ರಿಪ್ ಹೋದಾಗ ಫುಲ್ಲು ಕೇರಳದಿಂದ ಬಂದಿರೋರು, ಇಲ್ಲ ತಮಿಳ್ನಾಡಿಂದ ಬಂದಿರೋರು, ಇಲ್ಲ ನಾರ್ತಿಂದ ಬಂದಿರೋರನ್ನ ನೋಡಿದೆ. ಕನ್ನಡದವ್ರನ್ನ ಸ್ವಲ್ಪ ಕಮ್ಮಿನೇ ನೋಡಿದ್ದು, ನಾವು ಹೋದಾಗ ಯಾರೂ ಅಷ್ಟು ಬಂದಿರಲಿಲ್ಲ. ನಾನು ತಮಿಳ್ನಾಡಲ್ಲಿ ಊಟಿಗೆ ಬಂದಿರೋದು ಇದೆ ಫಸ್ಟ್ ಟೈಮ್. ತಮಿಳ್ನಾಡಲ್ಲಿ ಓಂ ಶಕ್ತಿಗೆ ವಿಸಿಟ್ ಮಾಡಿದ್ದೀನಿ, ಅದು ಬಿಟ್ಟರೆ ಬೇರೆ ಯಾವ ಪ್ಲೇಸಸ್ ಅಷ್ಟು ನೋಡಿಲ್ಲ. ಬಟ್ ಆ ಊಟಿ ನಂದು ಫಸ್ಟ್ ಟೈಮ್ ಇದು. ಊಟಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಫೋನ್ಪೇ ಗೂಗಲ್ ಪೇ ನಡೆಯಲ್ಲ, ಸೊ ಎಲ್ಲ ಕಡೆಯೂ ನಿಮಗೆ ಕ್ಯಾಶೇ ಇಟ್ಕೊಂಡಿರಬೇಕು. ಪೈಕರ ವಾಟರ್ಫಾಲ್ಸ್ ರೀಚ್ ಆಗೋಕ್ಕೆ ಸ್ವಲ್ಪ ದೂರ ನಡಿಬೇಕು, ಆ್ಯಂಡ್ ಇಲ್ಲಿ ಎಂಟ್ರಿ ಟಿಕೆಟ್ ತೊಗೋಬೇಕು. ಫೋಟೋಗ್ರಫಿ ಇಲ್ಲ ವಿಡಿಯೋಗ್ರಫಿ ಏನೇ ಮಾಡ್ತೀವಿ ಅಂತ ಅಂದ್ರೂ ಇದಕ್ಕೆ ಸಪ್ರೇಟ್ ಅಮೌಂಟ್ ಪೇ ಮಾಡಿ ಅದಕ್ಕೊಂದು ಟಿಕೆಟ್ ತೊಗೊಂಡು ಮುಂದೆ ಹೋಗಬೇಕು. ಬಟ್ ಪೈಕರ ಇಸ್ ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ನಾವು ಹೋಗಿದ್ದ ಟೈಮಲ್ಲಂತೂ ಸ್ವಲ್ಪ ಮಳೆ ಬರ್ತಿರೋದು ಅದೆಲ್ಲ ಇದ್ದಿದ್ದರಿಂದ ಸಖತ್ತಾಗಿ ಕಾಣಿಸಿತ್ತು ಪೈಕರ ವಾಟರ್ಫಾಲ್ಸ್. ಫಾಲ್ಸ್ ಮುಗಿಸ್ಕೊಂಡು ನಮ್ಮ ಪಾರ್ಕಿಂಗ್ ಹೋಗೋಷ್ಟರಲ್ಲಿ ಸಿಕ್ಕಾಪಟ್ಟೆ ಮಳೆ ಜೋರಾಗೋಯ್ತು. ಸೊ ನಾವು ಅಲ್ಲೇ ಒಂದು ಕಡೆ ನಿಂತ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹೋದ್ವಿ. ಊಟಿನ ಪ್ಲಾಸ್ಟಿಕ್ ಫ್ರೀ ಪ್ಲೇಸ್ ಅಂತ ಹೇಳ್ತಾರೆ, ಅದಕ್ಕೊಂದು ಎಕ್ಸಾಂಪಲ್ಲೇ ಈ ಗ್ಲಾಸ್ ವಾಟರ್ ಬಾಟಲ್. ಇದ್ರ ಪ್ರೈಸ್ ಬಂದು 50 ರುಪೀಸ್. ನೀರೆಲ್ಲ ಕುಡ್ದಾದ್ಮೇಲೆ ಊಟಿಲಿ ನೀವು ಯಾವುದೇ ಜಾಗದಲ್ಲಾದರೂ ಇದನ್ನು ರಿಟರ್ನ್ ಮಾಡ್ಬೋದು. ರಿಟರ್ನ್ ಮಾಡಿದಾಗ ಅವ್ರು ನಿಮಗೆ 30 ರುಪೀಸ್ ವಾಪಸ್ ಕೊಡ್ತಾರೆ. ಊಟಿಲಿ ಇನ್ನೊಂದು ಫೇಮಸ್ ಪ್ಲೇಸ್ ಅಂದರೆ ಟಿ ಎಸ್ಟೇಟ್ಸ್. ಎಲ್ಲ ಪ್ರೈವೇಟ್ ಪ್ರಾಪರ್ಟಿನೇ, ಬಟ್ ಕೆಲವು ಪ್ರಾಪರ್ಟೀಸಲ್ಲಿ ಎಂಟ್ರಿ ಟಿಕೆಟ್ ತೊಗೊಂಡು ಅಲೋ ಮಾಡ್ತಾರೆ ನೋಡೋಕ್ಕೆ. ಆ್ಯಂಡ್ ನಾವೆಲ್ಲ ಪಾಸಿಂಗ್ ಶಾಟ್ಸಲ್ಲೇ ನೋಡಿದ್ದು, ಎಲ್ಲೂ ವಿಸಿಟ್ ಮಾಡಿಲ್ಲ, ಬಿಕಾಸ್ ನಮಗೆ ಟೈಮ್ ಅಷ್ಟೊಂದು ಇರಲಿಲ್ಲ. ಇಲ್ಲಿ ಆನ್ ದಿ ವೇ ಹೋಗಬೇಕಾದ್ರೆ ಆನೆಗಳಾಗಲಿ, ಕೋತಿಗಳಾಗಲಿ, ಜಿಂಕೆಗಳಾಗಲಿ ನೋಡೋಕೆ ಸಿಗುತ್ತೆ. ಮೋಸ್ಟ್ಲಿ ಇದು ಅದನ್ನು ಸಾಕೋ ಜಾಗ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನಾವು ಒಂದು ಕಡೆ ಹೋಗಬೇಕಾದ್ರೆ ಒಂದು 2 ಅವರ್ಸ್ ಟ್ರಾಫಿಕ್ ಜಾಮ್ ಆಗಿತ್ತು. ಅದು ಯಾಕೆ ಅಂದರೆ ಒಂದು ಆನೆಯಿಂದ, ಆನೆ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಸ್ವಲ್ಪ ಎಲ್ಲ ಹೆದರಿಬಿಡ್ತಾರೆ. ಆ್ಯಂಡ್ ಜಾಗ ಕೂಡ ಕಾಮಾಗಿ ಜಾಗ ಬಿಟ್ಟರೆ ಅದ್ರ ಪಾಡ್ಗದು ಏನೂ ತೊಂದರೆ ಮಾಡಲ್ಲ, ನೀಟಾಗಿ ಪಾಸ್ ಮಾಡುತ್ತೆ. ಬಟ್ ಆದರೂ ಭಯ ಇರುತ್ತಲ್ವ, ಬಿಕಾಸ್ ನಾವು ತುಂಬ ವೀಡಿಯೋಸಲ್ಲಿ ನೋಡಿರ್ತೀವಿ ಆನೆ ಅಟ್ಯಾಕ್ ಮಾಡೋದಾಗಲಿ ಆ್ಯಂಡ್ ಅದರಿಂದ ತುಂಬ ತೊಂದರೆ ಆಗೋದಾಗಲಿ, ಕಾರ್ನ ಡ್ಯಾಮೇಜ್ ಮಾಡೋದಾಗಲಿ. ಸೊ ಜನ ಕೂಡ ರೆಸ್ಪಾನ್ಸಿವ್ ಆಗಿದ್ದರು, ಆನೆ ಬಂದ ತಕ್ಷಣವೇ ಸ್ವಲ್ಪ ಹಿಂದೆ ಮುಂದೆ ಕಾರ್ನ ಮೂವ್ ಮಾಡಿ ಜಾಗ ಬಿಟ್ಟಿದ್ದಾರೆ ಆನೆಗೆ. ಸೊ ಆನೆ ಅದ್ರ ಪಾಡ್ಗದು ಪಾಸ್ ಆಯಿತು, ಏನೂ ತೊಂದರೆ ಮಾಡಿಲ್ಲ ನಮಗೆ. ನಮಗೆ ಇಲ್ಲೇ ಟೈಮ್ ಆಲ್ಮೋಸ್ಟ್ 5:30 ಆಗಿಬಿಟ್ಟಿತ್ತು. ಸೊ ಬೆಂಗ್ಳೂರಿಗೆ ರೀಚ್ ಆಗೋಷ್ಟೊತ್ತಿಗೆ ಇನ್ನೂ ಲೇಟ್ ಆಗುತ್ತೆ ಅಂತ ನಾವು ಇನ್ನೂ ತಡ ಮಾಡ್ದೇ ಬೆಂಗ್ಳೂರಿಗೆ ಹೊರಟ್ವಿ. ತಮಿಳ್ನಾಡಲ್ಲಿ ನಮಗೆ ಊಟ ಏನೂ ಅಷ್ಟು ಇಷ್ಟ ಆಗಿಲ್ಲ, ಐ ಮೀನ್ ಊಟಿಯಲ್ಲಿ ಏನೂ ಊಟ ಅಷ್ಟು ಇಷ್ಟ ಆಗಿಲ್ಲ. ಸೊ ನಾವು ವಾಪಸ್ ಕರ್ನಾಟಕಕ್ಕೆ ಬಂದಮೇಲೆ ಅಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿ ಊಟ ಮಾಡಿ ಆಮೇಲೆ ನಮ್ಮ ಮನೆಗೆ ಹೊರಟ್ವಿ ನಾವು.
ಊಟಿಯಲ್ಲಿ ನಾವು ನೋಡಿದ ಮೂರ್ನಾಲ್ಕು ಪ್ಲೇಸಸ್ ಆದರೂ ತುಂಬ ಎಂಜಾಯ್ ಮಾಡಿದ್ವಿ. ಇನ್ನೂ ತುಂಬ ಪ್ಲೇಸಸ್ ಇದೆ ವಿಸಿಟ್ ಮಾಡೋಕ್ಕೆ, ಬಟ್ ನಮಗಿದ್ದಿದ್ದು ಒಂದೇ ದಿನ ನೋಡಿದ್ರಲ್ಲ, ಅಷ್ಟು ಬೇಗ ಇದ್ದರೂ ಒಂದು ದಿನದಲ್ಲಿ ನಾವು ಎಷ್ಟು ಪ್ಲೇಸಸ್ ಕವರ್ ಮಾಡೋಕ್ಕಾಯಿತು ಅಂತ. ಸೊ ನೆಕ್ಸ್ಟ್ ಟೈಮ್ ಊಟಿ ವಿಸಿಟ್ ಮಾಡಿದಾಗ ಇನ್ನೂ ಬೇರೆ ಪ್ಲೇಸಸ್ ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಊಟಿಯಲ್ಲಿ ಇನ್ನೂ ಯಾವ್ಯಾವ ಪ್ಲೇಸಸ್ ನೋಡ್ಬೋದು ನೀವು ಅಂತ ನಾನು ಮುಂದೆ ಒಂದು ಲಿಸ್ಟಲ್ಲಿ ಹಾಕಿದ್ದೀನಿ. ಸೊ ಆ ಲಿಸ್ಟಲ್ಲಿ ಇರೋದೆಲ್ಲ ನೋಡಿ, ಪ್ಲ್ಯಾನ್ ಮಾಡಿ, ನೀವು ವಿಸಿಟ್ ಮಾಡಿ.